ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಿಡಿಯೋ ನೋಡಿ. ಆ್ಯಂಡ್ ನಾನು ಒಂದು ಮಾತು ಹೇಳಬೇಕು ಅಂದ್ಕೊಂಡೆ. ಇಡೀ ಪ್ರಪಂಚದಲ್ಲಿ ಬೇರೆ ಭಾಷೆನ ಬರೆಯೋಕ್ಕೆ ಬರದೇ ಇದ್ರೂ ತಕ್ಕಮಟ್ಟಿಗೆ ಮಾತನಾಡಬಲ್ಲ, ಅರ್ಥ ಮಾಡ್ಕೊಳ್ಳಬಲ್ಲ, ಕರ್ನಾಟಕ ಬಿಟ್ಟು ಅಂದರೆ ನಮ್ಮ ಹೋಮ್ ಟೌನ್ ಬಿಟ್ಟು ಬೇರೆ ಎಲ್ಲೇ ಹೋದ್ರೂ ಆಯಾ ಭಾಷೆಗಳಿಗೆ ತಕ್ಕಂತೆ ಮಿನಿಮಮ್ ರಿಪ್ಲೈ ಮಾಡೋ ಅಷ್ಟು ಕೆಪ್ಯಾಸಿಟಿ ಇರೋದು ಒಬ್ಬನಿಗೆ ಮಾತ್ರ, ಅವನ್ನ ಕನ್ನಡಿಗ ಅಂತಾರೆ. ಬಟ್ ಈ ಎಲಿಜಿಬಿಲಿಟಿ ಎಬಿಲಿಟಿ, ಆಮೇಲೆ ಈ ನಮ್ಮ ಟ್ಯಾಲೆಂಟು, ನಮ್ಮ ತಾಕತ್ತು ಎಲ್ಲೋ ಒಂದು ಕಡೆ ನಮ್ಮ ತಲೆಯ ಮೇಲೆ ಒಂಥರ ಕತ್ತಿ ಥರ ತೂಗಾಡ್ತಾ ಇದೆ ಅಂತ ಹೇಳ್ಬೋದು. ಸಿ, ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾಣಿಯವ್ರದ್ದು, ಈ ಗ್ರೇಟ್ ಪರ್ಸನ್ ನಾಣಿ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಈತನನ್ನ ತುಂಬ ಇಷ್ಟಪಟ್ಟಿದ್ರು. ನ್ಯಾಚುರಲ್ ಸ್ಟಾರ್, ಆಮೇಲೆ ನ್ಯಾಚುರಲ್ ಆರ್ಟಿಸ್ಟ್, ಒಳ್ಳೆ ಆರ್ಟಿಸ್ಟ್ ಇವರು ಅಂತ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಕರ್ನಾಟಕದಲ್ಲಿ ಒಳ್ಳೆ ರೆಸ್ಪೆಕ್ಟ್ ಇಟ್ಟಿದ್ದಾರೆ ಇವ್ರಿಗೆ. ಆದರೆ ಈತ ಇವತ್ತು ಮಾತಾಡಿರೋ, ಅಂದರೆ ಇವತ್ತಲ್ಲ, ಐ ಥಿಂಕ್ ನೆನ್ನೆನೋ ಮೊನ್ನೆನೋ ಮಾತಾಡಿರೋ ಒಂದು ಯಾವುದೋ ಒಂದು ಪ್ರೆಸ್ ಮೀಟಲ್ಲಿ ಆಗಿರೋ ಒಂದು ಇನ್ಸಿಡೆಂಟ್ಗೆ ಕನ್ನಡಿಗರು ಇವ್ರ ಮೇಲೆ ರೆಸ್ಪೆಕ್ಟಾಗಿ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಇಲ್ಲಿ ಏನಾಗಿದೆ ಅಂತ ಗೊತ್ತು, ನಾನೇನು ಮಾತಾಡ್ತಾ ಇದ್ದೀನಿ ಅಂತ. ತುಂಬ ಜನಕ್ಕೆ ನಾನೇನು ಮಾತಾಡ್ತಾ ಇದ್ದೀನಿ ಅಂತ ಇನ್ನೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿ ಫೇಸ್ಬುಕ್ಕಲ್ಲಿ ಆಲ್ರೆಡಿ ಅಭಿಯಾನ ಸ್ಟಾರ್ಟ್ ಮಾಡಿಬಿಟ್ಟಿದ್ರೆ ನಾನು ಅದನ್ನು ಶೇರ್ ಮಾಡಿದ್ದೀನಿ ಫೇಸ್ಬುಕ್ಕಲ್ಲಿ. ನಾವು ನಟರು ಯಾವಾಗಲೂ ಹೆಚ್ಚಿನ ಪ್ರೇಕ್ಷಕರಿಗೆ ಸ್ವಂತ ಧ್ವನಿಯೊಂದಿಗೆ ಚಿತ್ರದ ಮೂಲ ಪ್ರವೃತ್ತಿಯನ್ನು ತೋರಿಸಲು ಇಷ್ಟಪಡುತ್ತೇವೆ. ಆದರೆ ಭಾಷೆಯ ನಿರ್ದಿಷ್ಟ ಸಮಸ್ಯೆಗಳಿಂದಾಗಿ ನಾವು ಚಲನಚಿತ್ರಗಳನ್ನು ಡಬ್ಬಿಂಗ್ ಮತ್ತು ಇತರ ಭಾಷೆಗಳಲ್ಲಿ ಬಿಡುಗಡೆ ಮಾಡುತ್ತೇವೆ. ಅವ್ರು ಹೇಳ್ತಿರೋದು ಬೇರೆ ಎಲ್ಲ ಸ್ಟೇಟ್ಗಳಲ್ಲೂ ಆಯಾ, ಅಂದರೆ ಈಗ ಎಕ್ಸಾಂಪಲ್ ಮಲಯಾಳಂ, ತಮಿಳ್ನಾಡು, ನಾರ್ತ್ ಇಂಡಿಯಾ, ಹಿಂದಿ, ಇವ್ರಿಗೆ ಅವರವ್ರ ಭಾಷೆಯಲ್ಲಿ ಕೊಡ್ತಾರೆ ಅವ್ರ ಸಿನಿಮಾಗಳನ್ನು. ಆದರೆ ಇಲ್ಲಿ ನೋಡಿ, ಕನ್ನಡ ಭಾಷೆಯಲ್ಲಿ ಮಾತ್ರ ನಮಗೆ ಇಂತಹ ಸಮಸ್ಯೆಗಳಿಲ್ಲ. ಯಾಕೆಂದರೆ ಅವರು ತೆಲುಗು ಭಾಷೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ತೆಲುಗು ಚಲನಚಿತ್ರಗಳನ್ನು ಹೆಚ್ಚು ನೋಡುತ್ತಾರೆ. ಇದು ಕನ್ನಡದಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡದಿರಲು ಕಾರಣವಾಗಿದೆ. ಪಾಯಿಂಟ್ ಟು ಬಿ ನೋಟೆಡ್. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಓಕೆ ಸರಿ ಆಯ್ತಪ್ಪ, ನಿನ್ನ ಪ್ರಕಾರ ಈಗ ನಿನ್ನ ಈಗ ಒಂದು ಪ್ಯಾನ್ ಇಂಡಿಯನ್ ಕಾನ್ಸೆಪ್ಟು, ಇನ್ನು ಪ್ಯಾನ್ ಇಂಡಿಯನ್ ಹೀರೋ ಅಲ್ಲ ನಾನು, ಇನ್ನು ಯಾವುದೋ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಆ ಸಿನಿಮಾದ ಹೆಸರು ಕೂಡ ನನಗೆ ಬೇಡ, ಹೆಂಗಾರು ಅಳಗೋದು. ಸೊ ಅವು ಆ ಸಿನಿಮಾ ಬಂದು ಒಂದು ಎಲ್ಲ ಭಾಷೆಯಲ್ಲೂ ಡಬ್ಬಿಂಗ್ ಮಾಡಿ ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡ್ತಾ ಇದ್ದಾರೆ, ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡಲ್ವಂತೆ, ಕನ್ನಡ ವರ್ಷನ್ನಲ್ಲಿ ರಿಲೀಸ್ ಮಾಡಲ್ವಂತೆ. ಯಾಕೆ ಅಂತಂದರೆ ಕನ್ನಡಿಗರು ಅವರು ಒಂದು ಒಳ್ಳೆ ಮಾತು ಹೇಳಿದ್ರು. ಆ ಒಳ್ಳೆ ಮಾತು ಏನಪ್ಪ ಅಂತಂದರೆ, ಕನ್ನಡಿಗರು ತೆಲುಗು ಸಿನಿಮಾಗಳು ಜಾಸ್ತಿ ನೋಡ್ತಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಬೆಳೆಸ್ತಾರೆ ತೆಲುಗು ಸಿನಿಮಾಗಳನ್ನು ಕನ್ನಡದವರು ಅಂತ. ಅಫ್ಕೋರ್ಸ್ ಬೆಳೆಸ್ತೀವಿ, ಚೆನ್ನಾಗಿದ್ದರೆ ಸಪೋರ್ಟ್ ಮಾಡ್ತೀವಿ. ಎಷ್ಟೋ ನಿಮ್ಮ ತೆಲುಗು ಮತ್ತು ತಮಿಳು ಸಿನಿಮಾಗಳು ಬೆಂಗಳೂರಲ್ಲಿ ರಿಲೀಸ್ ಆಗಿಲ್ಲ ಅಂತಂದರೆ ಅದರ ಅರ್ಧ ಯಶಸ್ಸು ಕಾಣೋದೇ ಇಲ್ಲ, ಪ್ರಾಕ್ಟಿಕಲಾಗಿ ಹೇಳಬೇಕು ಅಂತಂದರೆ. ಸೊ ಅಫ್ಕೋರ್ಸ್ ನಾವು ಸಪೋರ್ಟ್ ಮಾಡ್ತೀವಿ, ಎಲ್ಲ ಆಗುತ್ತೆ, ಓಕೆ. ಬಟ್ ಇಲ್ಲಿ ನಮಗೆ ಬೇಜಾರು ಏನಪ್ಪ ಅಂತಂದರೆ, ಅವತ್ತು ಮಾಡಿರೋ ಸಪೋರ್ಟು, ಅವತ್ತು ನಾವು ನಿಮ್ಮ ಜೊತೆಗೆ ನಿಂತ್ಕೊಂಡಿದ್ದು, ನಿಮ್ಮ ಸಿನಿಮಾಗಳನ್ನ ನಾವು ನೋಡಿ ಅಪ್ರಿಷಿಯೇಟ್ ಮಾಡಿದ್ದು, ನೀವು ನಮ್ಮ ಭಾಷೆಯನ್ನೇ ಕಡೆಗಣನೆ ಮಾಡುವಷ್ಟು ನಿಮ್ಮ ರೇಂಜ್ ಜಾಸ್ತಿಯಾಗಿ ಹೋಗಿದೆಯಲ್ಲ ಅನ್ನೋದು ಬೇಜಾರು. ಇದು ಹೆಂಗಿದೆ ನೋಡಿ, ಇದು ಅಲ್ಲ ಏ ಬಿಡ್ರಿ, ನಮ್ಮ ಕರ್ನಾಟಕದಲ್ಲಿ ಒಬ್ರು ಮಾತಾಡ್ತಾರೆ, ಓ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಊನಪ್ಪ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ನೋಡ್ದ ಎಲಿಗಂಟ ಬಂದು ನಿಂತ್ಕೊಂತೀವಾಗ ಅಂತ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತ ಅಂದ್ಕೊಂಡು ನಾವು ಎಲ್ಲಿಗಂಟ ಇರ್ತೀವೋ ಅಲ್ಲಿಗಂಟ ನಮ್ಮ ಭಾಷೆ ನಮ್ಮದು, ನಮ್ಮ ನೆಲ, ನಮ್ಮ ಜಾಗದಲ್ಲಿ ನಮಗೆ ಕೊಡುವಂತಹ ಸಿನಿಮಾಗಳ ಭಾಷೆ ಏನಿದೆ ಅದನ್ನು ಅವ್ರ ಭಾಷೆಯಲ್ಲೇ ಕೊಡ್ತಾರೆ ಹೊರತು ಬೇರೆ ಭಾಷೆಯಲ್ಲಿ ಆಗೋದಿಲ್ಲ. ನಿನ್ನ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೂ ನೀನು ಹಿಂಗೆ ಇದ್ಬಿಡ್ತೀಯ, ಡಿಮ್ಯಾಂಡು ಮತ್ತು ಸಪ್ಲೈ ಅಂತ ಮಾತಾಡ್ಕೊಂಡಿದ್ರೆ. ಬೇಕು ಕೊಡು, ನಮ್ಮ ಭಾಷೆಯಲ್ಲಿ ಬಂದರೆ ನಾವು ನೋಡ್ತೀವಿ, ಸಪೋರ್ಟ್ ಮಾಡ್ತೀವಿ. ತ್ರಿಬಲಾರ್ ಅಂತ ಸಿನಿಮಾ ಬಂತು, ರಾಧೇಶ್ಯಾಮ್ ಅಂತ ಸಿನಿಮಾ ಬಂತು, ಆದರೆ ಥಿಯೇಟ್ರಲ್ಲಿ ರಿಲೀಸ್ ಮಾಡೋಕ್ಕೆ ಯೋಗ್ಯತೆ ಇರಲಿ ಬಿಡಿ, ಕೆಲವೊಂದು ಸಿನಿಮಾಗಳಿದ್ದಾವೆ ಅವ್ರ ಹೆಸರುಗಳು ಹೇಳ್ಕೊಂಡು ನೀವು ಕುತ್ಕೊಳ್ಳೋದು ಬೇಡ ಇಲ್ಲಿ, ಆಯಿತಾ. RRR ಸಿನಿಮಾ ನನಗೆ ಸಿ ಪುಷ್ಪ ಬರುತ್ತೆ ಅಂತ ಅಂದ್ಕೊಂಡ್ವಿ, ಏನೋ ಡಬ್ಬಿಂಗ್ ಮಾಡ್ತಾರೆ, ಏನೋ ಬಿಡ್ತಾರೆ, ದೊಡ್ಡದಾಗಿ ರಿಲೀಸ್ ಮಾಡಿಬಿಡ್ತಾರೆ, ಅದೇನದು ಇವೆಂಟ್ಗಳು ಮಾಡಿದ್ರು, ಪ್ರೀ ರಿಲೀಸ್ ಇವೆಂಟ್ ಮಾಡಿದ್ರು, ಟ್ರೈಲರ್ ಬಿಟ್ಟರು, ಸಾಂಗ್ ಬಿಟ್ಟರು, ಟೀಸರ್ ಬಿಟ್ಟರು, ಏನೋ ಒಂದು ಅಷ್ಟು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದರು ಪುಷ್ಪ ಟೀಮ್ ಅವರು. ಕೊನೆಗೆ ಕನ್ನಡ ವರ್ಷನ್ ಎಲ್ಲರಪ್ಪ ಅಂತಂದ್ರೆ ಯಾವುದೋ ಒಂದು ಎರಡು ಥಿಯೇಟರ್ ಹಾಕ್ಬಿಟ್ಟು ಅಲ್ಲೆಲ್ಲ ಹಾಕಿದ್ದು ಹೋಗಿ ನೋಡ್ಕೊಗೋರು, ಸುಮ್ಮನೆ ನಾಮಕಾಸ್ತಗೆ ಏನೋ ಸ್ಯಾಟಲೈಟ್ ರೈಟ್ಸು, ಟಿ ವಿ ರೈಟ್ಸು, ಡಿಜಿಟಲ್ ರೈಟ್ಸ್ ಎಲ್ಲ ಬೇಕು ಅಂದ್ಬಿಟ್ಟು ಕನ್ನಡ ಡಬ್ಬಿಂಗ್ ಬಿಡ್ತೀವಿ ಅಂತ ಸುಮ್ಮನೆ ಹೆಸರು ಹೇಳಿದ್ವಿ ಅಷ್ಟೇ, ಸುಮ್ಮನೆ ನಿಮ್ಮ ಮೂಗಿಗೆ ಬೆಣ್ಣೆ ಸವರಕ್ಕೆ. ಬಟ್ ಅಲ್ಲೋಗಿ ಎಲ್ಲೋ ಒಂದು ಎರಡು ಶೋ ಹಾಕಿ ಹೋಗಿ ನೋಡ್ಕೊಡ್ರಿ ಅಂತ ಅಲ್ಲೋಗಿ ಕೇಳಿದ್ರೆ ತೆಲುಗು ಹೆಸರು ಕನ್ನಡ ಇಲ್ಲ ಅಂತ ಹೇಳಿದ್ರಂತೆ. ಸೊ ಈ ಥರದ ಹಣೆ ಬರಹ ಮಾಡ್ಕೊಂಡು ಬಂದರು ಪುಷ್ಪದವರು.
ರಾಧೇಶ್ಯಾಮು ಅವರು ಸೇಮು, ಅಂದರೆ ಅವ್ರೇನು ಮಾಡಿದ್ರು, ರಿಲೀಸೇ ಮಾಡಲಿಲ್ಲ ರಾಧೇಶ್ಯಾಮ್ ಕನ್ನಡ ವರ್ಷನ್ನು. ನಮ್ಮ ಕನ್ನಡಿಗರು ಕೇಳಬೇಕಾ, ಹೋಗ ಅದನ್ನೇ ಅಬ್ಬಬ್ಬ ಫಸ್ಟ್ ಶೋ ನೋಡಿದವರು ಇದಾರೆ ರಾಧೇಶ್ಯಾಮ್ ತೆಲುಗು ವರ್ಷನ್ನ. ನಾವು ಮಾಡ್ತಿರೋದು ಏನು ತಪ್ಪು ಗೊತ್ತಾ, ಬೇರೆ ಭಾಷೆ ಸಿನಿಮಾಗಳಿಗೆ ಫಸ್ಟು ಥಿಯೇಟ್ರಲ್ಲೋಗಿ ಕೂತ್ಕೊಳ್ಳೋನೇ ಕನ್ನಡಿಗ, ನಾವು ಅದನ್ನು ಬಿಡಬೇಕು. ಆವಾಗಲೇ ನಮ್ಮ ಭಾಷೆ, ನಮ್ಮ ಚಿತ್ರಗಳು, ನಮ್ಮ ಇವತ್ತು KGF ಮಾಡಿದೆಯಲ್ಲ ಈ ಒಂದು ಹವಾ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಆಗೋದು ನಾವು ಆ ಥರ ಇದ್ದಾಗ ಮಾತ್ರನೇ. ನಮ್ಮ ಸಿನಿಮಾಗಳಿಗೆ ಫಸ್ಟು ನಾವು ಪ್ರಿಫರೆನ್ಸ್ ಕೊಡಬೇಕು, ಬೇರೆ ಭಾಷೆಗಳಿಗೆ ಫಸ್ಟು ಹೋಗಿ ಕೂತ್ಕೊಳ್ಬಾರ್ದು, ಅದನ್ನು ಅವಾಯ್ಡ್ ಮಾಡ್ಕೋಬೇಕು ನಾವು. ಓಕೆನಾ? ಸೊ ರಾಧೇಶ್ಯಾಮ್ ಆಯಿತು, ಪುಷ್ಪ ಆಯಿತು, ದೊಡ್ಡ ಮಟ್ಟಿಗೆ ಹೆಸರು ಮಾಡ್ಕೊಂಡು ಬಂದವು ಅವು, ಕನ್ನಡ ವರ್ಷನ್ ತೋರ್ಸೋಕ್ಕಾಗಲಿಲ್ಲ ನಮಗೆ. RRR ಟೀಮ್ಗೆ ಒಂದು ಅಪ್ರಿಷಿಯೇಷನ್ ನನ್ನ ಕಡೆಯಿಂದ, ಯಾಕೆ ಅಂತಂದರೆ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 20-25 ಶೋ, 22-25 ಶೋಸ್ನ ಬೆಂಗಳೂರಲ್ಲಿ ಕೊಟ್ಟಿದ್ರು. ಕನ್ನಡ ವರ್ಷನ್, ನಾನು ನಿಜ ಹೇಳ್ತಾ ಇದ್ದೀನಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕನ್ನಡದ ಸಿನಿಮಾನೇ ನೋಡ್ತಾ ಇದ್ದೀನೇನೋ ಅನ್ನೋ ಅಷ್ಟು ಚೆನ್ನಾಗಿ ಡಬ್ಬಿಂಗ್ ಕೂಡ ಬಂದಿತ್ತು. ರಾಮ್ ಚರಣ್ ಅವರು ಕನ್ನಡ ಬರದೇ ಇರೋ ವ್ಯಕ್ತಿ ಕನ್ನಡದಲ್ಲೇ ಡಬ್ಬಿಂಗ್ ಕೊಟ್ಟಿದ್ರು. NTR ಬಿಡಿ, ಒಂದಷ್ಟು ಮಟ್ಟಕ್ಕೆ ಕನ್ನಡ ಬರುತ್ತೆ, ಬಟ್ ರಾಮ್ ವಾಟ್ ಅಬೌಟ್ ರಾಮ್ ಚರಣ್, ಅವ್ರಿಗೆ ಗೊತ್ತೇ ಇಲ್ಲ ಕನ್ನಡನೇ ಬರಲ್ಲ, ಅವ್ರು ಸ್ವಲ್ಪನೂ ಬರಲ್ಲ. ಊಟ ಆಯ್ತಾ, ಚೆನ್ನಾಗಿದ್ದೀರಾ, ಹಾಂ ಎಸ್ ಬರುತ್ತೆ, ಸ್ವಲ್ಪ ಸ್ವಲ್ಪ ಬರುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಬರಲ್ಲ ಕನ್ನಡ ಅವ್ರಿಗೆ. ಸೊ ಅಂಥವ್ರೇ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಬಂದು ಇವತ್ತು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕನ್ನಡದಲ್ಲಿ ನಾವು ರಿಲೀಸ್ ಮಾಡದೇ ಇರೋಕ್ಕೆ ಕಾರಣ ಕನ್ನಡಿಗರು ತೆಲುಗು ಭಾಷೆನ ಚೆನ್ನಾಗಿ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಎಸ್ ಮಾಡ್ತೀವಿ, ಬಟ್ ಮರ್ಯಾದೆ ಇರಲಿ. ಅದನ್ನು ಕನ್ನಡಿಗಸ್ನ ನೀನು ಟೇಕನ್ ಫಾರ್ ಗ್ರ್ಯಾಂಟೆಡ್, ನಾವು ಈ ಥರ ಸಪೋರ್ಟ್ ಮಾಡ್ತೀವಿ ಅಂದ್ಬಿಟ್ಟು ನೀನು ಗ್ರ್ಯಾಂಡೆಡ್ ಆಗಿ ತಗೋ ಅಂತ ಅಲ್ಲ ವಿಷಯ ಇದು. ಆಯಿತಾ? ನಮ್ಮ ಭಾಷೆಯಲ್ಲಿ ಬಾ, ಡಬ್ಬಿಂಗ್ ಮಾಡಿ ಬಿಟ್ಟರೆ ನಿನಗೆ ಮರ್ಯಾದೆ ಇಲ್ಲ, ಅಂದರೆ ಇರೋ ರೆಸ್ಪೆಕ್ಟ್ ಕೂಡ ನೀನು ಕಳ್ಕೊತೀಯ ನಾನು. ಆಯಿತಾ? ಅದೇನೋ ನಿನ್ನ ಹೆಸರೇನೋ ನೋಡಿದ್ನಪ್ಪ ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿದೆ, ನಿನ್ನ ಹೆಸರು ಘಂಟ ನವೀನ್ ಬಾಬು ಅವರೇ, ಅಂದರೆ ನಾನಿ ಅವ್ರದ್ದು ಹೆಸರು, ಮೂಲ ಹೆಸರು ಘಂಟ ನವೀನ್ ಬಾಬು ಅಂತ ವಿಕಿಪೀಡಿಯಾದಲ್ಲಿ ನೋಡ್ತಾ ಇದ್ದೆ. ಸೊ ದ್ಯಾಟ್ ಫೇಸ್ಬುಕ್ಕಲ್ಲಿ ಆಲ್ರೆಡಿ ಅಭಿಯಾನ ಸ್ಟಾರ್ಟ್ ಆಗಿದೆ, ಶಟಪ್ ನಾನಿ ಅಂತ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಂಡ್ರೆ ಮನೆಗೆ ಕರೆದು ಊಟ ಹಾಕಿ ಒಂದು ದಿನ ನಮ್ಮನ್ನೆಲ್ಲ ಇರಿಸ್ಕೊಂಡು ಉಪಚಾರ ಮಾಡಿ ಕಳಿಸ್ತೀವಿ. ಈ ಥರ ಎಲ್ಲ ಕೊಬ್ಬಲ್ಲೇ ಮಾತಾಡೋದು, ಈ ಥರ ದುರಹಂಕಾರದ ವರ್ತನೆಗಳನ್ನ ಮಾಡಿದ್ರೆ ಎಲ್ಲಿಡಬೇಕೋ ಅಲ್ಲಿ ಇಡ್ತೀವಿ. ಅಂದರೆ ಮುಂಚಿನ ಟೈಮ್ ಇಲ್ಲ, ಈಗ ಡಬ್ಬಿಂಗ್ ಇದೆ ಗುರು, ಡಬ್ಬಿಂಗ್ ಮಾಡ್ಕೊಂಡು ಬಾ ಕನ್ನಡ ವರ್ಷನಿಗೆ, ಇಲ್ವಾ ಆಚೆ ನಿಂತ್ಕೋ ಅನ್ನೋವಂಥ ಟೈಮು. ಸಿ, ಇವತ್ತಿಗೂ ಈಗಲೂ ಹೇಳ್ತೀನಿ, ನಮ್ಮ KGF ಸಿನಿಮಾ ಈಗ KGF ಚಾಪ್ಟರ್ 2 ಬುಕ್ಕಿಂಗ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಬೇರೆ ಭಾಷೆಗಳಿಗೆ ನಡುಕ ಸ್ಟಾರ್ಟ್ ಆಗೋಯ್ತು. ಹಂಗೇನೆ ಯಾವುದೋ ಒಂದು ಭಾಷೆ ಸಿನಿಮಾ ಒಂದಿನ ಮುಂಚೆ ರಿಲೀಸ್ ಮಾಡಿಕೊಂಡ್ರು, ಆಮೇಲೆ ಅದ್ಯಾವುದೋ ಹಿಂದಿ ಸಿನಿಮಾ ಅದು ಒಂದು ವಾರ ಮುಂದೆ ಕೊಟ್ಟಾಯಿತು, 22 ತಾರೀಕಿನ ನಾಳೆ ರಿಲೀಸ್ ಅಂತೆ ಅದು. ಈ ಥರ ಇರುವಂಥ ಟೈಮಲ್ಲೂ ಕೂಡ ನೀನು ಇನ್ನೂ ಕನ್ನಡ ವರ್ಷನ್ ಬೇಡ ತೆಲುಗುಲೇ ಬಿಡ್ತೀನಿ ಅಂತಂದರೆ ಹೆಂಗೆ ಸಾಧ್ಯ ಆಗುತ್ತೆ? ಹೆಂಗೆ ಜನ ಒಪ್ಕೋತಾರೆ ನಿನ್ನನ್ನು? ನಿನ್ನ ರೆಸ್ಪೆಕ್ಟ್ ಎಲ್ಲ ಹೋಯ್ತು ಹಂಗಂದ್ರೆ ಅಲ್ವಾ? ನನಗೊಂದು ಖುಷಿಯಾಗಿದ್ದು, ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡಿದ್ದು, ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ ಅಂದಿದ್ದ ತಕ್ಷಣ ಬೇರೆ ಭಾಷೆ ಸಿನಿಮಾಗಳಿಗೆ ಬೆಂಗಳೂರಲ್ಲಿ ಬುಕ್ಕಿಂಗೇ ಆಗಲಿಲ್ಲ ಕರೆಕ್ಟಾಗಿ. ಹಾಂ, ಸೊ ಇನ್ನು ಮುಂದಕ್ಕೆ ಇದು ಈ ಥರದ ಬೆಳವಣಿಗೆ ಇನ್ನೂ ಜಾಸ್ತಿ ಆಗಲಿ ಅಂತ ಕೇಳ್ಕೊತೀನಿ ನಾನು. ಐ ಥಿಂಕ್ ಕನ್ನಡದಲ್ಲಿ ಬನ್ನಿ, ಕನ್ನಡ ಮಾತಾಡಿ, ಕನ್ನಡ ಕಲ್ತ್ಕೊಳ್ಳಿ. ತಕ್ಕಮಟ್ಟಿಗಾದರೂ ಒಂದು ಬೇಜಾರು ಏನು ಗೊತ್ತಾ, ತೆಲುಗು ಮಾತಾಡ್ತೀವಿ, ತಮಿಳು ಮಾತಾಡ್ತೀವಿ, ಅರ್ಥ ಮಾಡ್ಕೋತೀವಿ, ಹಿಂದಿನೂ ಮಾತಾಡ್ತೀವಿ, ಮಲಯಾಳಂ ಬರಲ್ಲ ಬಿಡಿ, ಬಟ್ ಈ ತೆಲುಗು ತಮಿಳ್ ಹಿಂದಿ ಜನಗಳಿಗೆ ಕನ್ನಡ ಕಲಿಯಕ್ಕೆ ಏನರೋ ರೋಗ, ಹಿಂಗೇನರೋ ಆಗಿದೆ. ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ ತಾನೆ ನಿಮ್ಮ ಭಾಷೆಗೆ, ನಾವು ನಿಮ್ಮ ಭಾಷೆನ ಮಾತಾಡ್ತೀವಿ, ಕಲ್ತ್ಕೋತೀವಿ, ಅರ್ಥ ಮಾಡ್ಕೋತೀವಿ, ನೀವು 1% ಆದರೂ ಟ್ರೈ ಮಾಡ್ರೋ ಲೇ. ನಾನು ಹೇಳ್ತಿರೋದು ಯಾಕ್ರೋ ಹಿಂಗೆ ಮಾಡ್ತೀರಾ? ಕನ್ನಡದವರು ಅಂದರೆ ಅಷ್ಟೊಂದು ಗ್ರ್ಯಾಂಟೆಡ್ ಏನರೋ ನಿಮಗೆಲ್ಲ? ಇಷ್ಟು ಹೀನಯವಾಗಿ, ಇಷ್ಟೊಂದು ದಾರುಣವಾಗಿ ಕಾಣಕ್ಕೆ ಹೋಗ್ಬಿಡಿ ಕನ್ನಡಿಗರನ್ನ ಅಂತ ಹೇಳ್ತಿಲ್ಲ, ಯಾರನ್ನೇ ಆದರೂ ಅಷ್ಟೇ. ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಪಾಲಿಸಿ ಇರಲಿ ಯಾವತ್ತೂ. ಕನ್ನಡದಲ್ಲಿ ಬನ್ನಿ, ಕನ್ನಡ ವರ್ಷನ್ ಅಲೋ ಇದೆ, ಕನ್ನಡ ಡಬ್ಬಿಂಗ್ ಅಲೋ ಇದೆ, ಎಲ್ಲನೂ ಇದೆ, ಇವತ್ತು ಎಲ್ಲ ಅವೈಲೇಬಲ್ ಇದೆ. ಸೊ ವೆಲ್ಕಮ್ ಇನ್ ಕನ್ನಡ ಲ್ಯಾಂಗ್ವೇಜ್, ಬಟ್ ಶಟ್ ಅಪ್ ನಾನಿ ಇನ್ ಅನದರ್ ಲ್ಯಾಂಗ್ವೇಜ್. ಕಮೆಂಟ್ ಮಾಡಿ, ಥ್ಯಾಂಕ್ ಯು.